Yeah.
Santa라고. 산타 산타 산타. 불러라 돌아가라 산타 데려가라 나라 놀려 돌아가라. 불러라 돌아가라 산타 데려가라 나라 놀려 돌아가라. 나라 나라 또봐.
ಮಂಗಳವಾಗಲಿ ಸೋದರಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರ್ಯಾದಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳಬೇಕೆ? ಭಕ್ತರ ಇಚ್ಛೆಯನ್ನು ನೆರವೇರಿಸುವುದು ನನ್ನ ಕರ್ತವ್ಯವಲ್ಲವೇ? ಅದು ಆಗಿರಲಿ, ನಿನಗೆ ಬರಬೇಕಾದ ರಾಜ್ಯದ ಬಗ್ಗೆ ಯಾವ ವಿಚಾರವನ್ನು ಕೈಗೊಂಡೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸಿಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೇದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪದವರೆಯ ದರ್ಶನಯ್ಯ ಶಿರದಲೇ ಬಂದು ಕೊಂಡವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸದಂತೋರಾತೆ ನೀಕ್ಷಿಸಿ ಸಹಿ ಪದಿಟ್ಟದೆ ಸರಳ ಸಂಧಿಗ ಬಂದುವೆ ಕರೆ ಮುಗಿದು ಬೇಡುವನು ಇಷ್ಟ. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಂಬಾರಿ ಬಾಯಿ ತುತ್ತಾಯಿಸಿ ಕಲುಷಿತಿಯಾದ ಭರತ ಭೂಮಾತಿಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಏಳು ಕಿಷ್ಟ. ಆದ್ದರಿಂದ ನಮ್ಮ ಸಂಧಾನಿಯಾಗಿ ನೀನು ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದ ಸರಿ, ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಭೀಮಸೇನ, ಇದಕ್ಕೆ ನಿನ್ನ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಬೃಹದಾದ ಕಟ್ಟು ಬೇರೆದು ನಿಂತಿದೆ, ಅದನ್ನು ಬೇಧಿಸಿ ಮುನ್ನೋಗಲವೆಂದರೆ ಮಾತು ಎಂಬ ಭಾಷೆ ನಮ್ಮನ್ನು ಕಟ್ಟಿ ಹಾಕಿರುವುದು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಆಕಾಶನ ಮಾತನ್ನು ಅನುಮೋದಿಸಿ ನಮ್ಮ ನೇಕಿ ಸಜೀವವಾಗಿ ಕೊಲ್ಲುವೆ. ಆದಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ, ಅದಿಷ್ಟ ದೈವಗಳಾದರೂ ಆದಷ್ಟು ಬೇಗ ವನಗಳನ್ನು ತೊಲಗಿಸಿ ಮುಂಬರನ್ನು ಪ್ರಯತ್ನ ಪಡೋಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸೋಡಬೇಕು ನಮ್ಮ ಹೇಳಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಇನ್ನು ಆ ಮಹಾಮೇಧಾವಿಗಳಾದ ನಕುಲ ಸಹದೇವರು ನಹುಲ ಸಹ ಅಗ್ರದರ ಮಾತಿಗೆ ತಲೆಬಾಗುವರು. ಅಮ್ಮ ದ್ರುಪದ ನರೇಂದ್ರ ನಂದಿನಿ, ನಿಮ್ಮ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೆ? ಅಣ್ಣ, ನನ್ನ ಪತಿಗಳ ಮಾತು ಧರ್ಮ ಸಂಬಂಧವೆಂದು ನಾನು ಹೀಗೆ ತಾನೇ ಹೇಳಲಿ. ಅಣ್ಣ ಸೋದರಿ, ಜನಾರ್ದನ
ಯುದ್ಧದಲ್ಲಿ ಪರಮನು ಸೋತರು ಈ ಮಹಾಪ್ರಭುಗಳು. ಅಣ್ಣ, ಇನ್ನು ಇವರು ಬಂಡಿ ಬಂಡಿ ಅನ್ನವು ತಿಂದು ಬಂಡೆ ಬಕಾಸನು ಕೊಂದ ಮಹಾ ದುರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಾಡಿ ಕೈಯಲ್ಲಿ ಸೋಟನ್ನು ಹಿಡಿದುಕೊಳ್ಳಬಾರದೆ? ಅಣ್ಣ, ಇನ್ನು ಇವರು ಪಾರ್ಥ ಫಲ್ಗುಣ ಧನಂಜಯ ಹೀಗೆ ದಶನಾಮಧೇಯ ವಿರಾಟರಾಯರ ಮನೆಯಲ್ಲಿ ನಾಟೆ ಕಲಿಸುತ್ತಿದ್ದ ಕಿರೀಟಿ, ನಿನಗೇಕೆ ಬೇಕು ಈ ಗಾಂಡಿವ್ಯ? ಇದನ್ನು ಬಿಸಾಡಿ ಕೈಯ ಜಗಳಿಗೆ ಬೆಳೆಗಳನ್ನು ತೊಟ್ಟುಕೊಳ್ಳಬಾರದು. ಅಣ್ಣ, ಸೋದರಿ, ಇವರ್ಯಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೂರ್ತಿ ಸ್ವರೂಪರು. ಈ ಸಮಯದಲ್ಲಿ ನೀನು ನನಗೆ ಸಹಾಯ ಮಾಡದೆ ಹೋದರೆ ಅಗ್ನಿ ಜನತಿರಿಗೆ ಕೊನೆಯ ಅಗ್ನಿ ಬಿದ್ದು ನೀ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನು ಅಣ್ಣ, ಕಳೆದುಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯೇ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೇನಷ್ಟೇ. ಅವಳು ಹೇಳಿದನ್ನು ಕೇಳಿದೆಯಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯಲ್ಲ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆದಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಕೃಷ್ಣ, ಇನ್ನುಳಿದ ನಾಲ್ವರವರ ಪತಿಯಲ್ಲವೇ, ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ ಅಪ್ಪ, ಸಂಬಂಧವಿಲ್ಲದೆಯೇ ಎಂದು ಆ ಗುರುಸಭೆಯಲ್ಲಿ ಬಂಡ ದುಶಾಸನ ಗುಂಡಿಗೆ ಅಭಿಸಿರದ್ದು ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನೆನು ತಂ ಕನಕದಾ ದಂಡದಿ ದುರ್ಯೋಧನನ ಪುಡಿ ಹುಟ್ಟುವೆನೆನು ತಂಬು ನಂಬದ ನುಡಿಗಳ ನುಡಿದು ಅಡಗಲಿ ಮರೆತೆಯೋ ಮರೆತು ನಿದ್ರೆಹಲಿಯೋ ಕಿಡುಂಬ ಮನೋಹರ ಕಣ್ಣೀರ ಕರೆಯದಿರು ಅಲ್ಲವೇ? ನಿನ್ನ ಕಣ್ಣೀರ ಕಂಬನಿಗೆ ಸಹಸ ಸಹಸ್ರಾರ ಮಾಡಿ ಆ ಕಾಲನ ಕಾಲವನ ಬೆಂಬಲವಾಗಿ ನಿನ್ನಲ್ಲಿ ಕಾಲಾತಿ ಕುಲ ಸಮುದ್ರ ಪಡೆದಿರು ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಯಿತು. ಮರದಿರೇಕೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಶಾಂಡರನ ನಮಗೆ ಸಂಧಿಯೇ? ಫಲ ಕ್ಷಣ ಹೆಚ್ಚಿಸಿ ಪಡೆದರೆ ಪಾಶುಪದ ವಿಧ ಪ್ರಯೋಗದಿ ಕಳಿಸಿದನೆ ವಿಜಯನೆಂಬ ಪ್ರಸರ ಹರಿಗಳ ಹದಗೈಯಲ್ ಹರಿಗಳ ಹದಗೈಯಲ್ ಅಭಿಮಾನಿ ಅಂಧರೈ ಮರಿ ನೋಯಿದುದೋ ಹರಗ ಧರ್ಮ ಜಗೇ ಪಾಂಡವರ ಪ್ರತಿಷ್ಠೆಗಳು ಕೀರ್ತಿ ಅದನ್ನ ಉಡಬೇಕಾದ್ರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆಯುತ್ತಿರಲಿ.
ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃಂಬ ಮಮಕಾರದಿಂದ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಹತ್ತಿ ಉರಿಯುತ್ತಿರುವುದು ಅದನ್ನು ದಮನಪಡಿಸಲಾರದೆ ಈ ರೀತಿ ತವಕ ಪಡುತ್ತಿರುವರು. ಇಂಥ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ನನ್ನ ಬುದ್ಧಿಗೆ ಮುಗ್ಗು ಕವಿದಂತಾಗಿದೆ. ಸಕಲ ವಿಚಾರವನ್ನು ಅರಿತ ಪ್ರಭು ನೀನು, ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದ್ರುಪದಾನಂದಿನಿಯ ಕಣ್ಣೀರಿನ ಕೋಡಿ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾರಿನ ಕುಡಿಸಬೇಕು. ತಂಗಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಕುಲ ಪಡಲೇಕೆ ಮೃದುರುದಯಳೆ ನೀನು. ಹೋದರೆ ವ್ಯಾಕುಲ ಪಡಲೇಕೆ ಮೃದುರುದಯಳೆ ನೀನು, ಮದೇವನೆ ನಿಮ್ಮನೋ ಮುರವೈರಿ. ಮದೇವನೆ ನಿಮ್ಮನೋ ಮುರವೈರಿ, ನಗುತ್ತಿದೆ ಎನ್ನ ಮನಕ್ಕೆ ಶಾಂತಿ. ಸೋದರೆ ನೀನಗು ನಗುತ್ತಿದೆ ಎನ್ನ ಮನಕ್ಕೆ ಶಾಂತಿ, ನಿಮ್ಮ ಹೇಳಿಗೆಗಾಗಿ ಮರೆತನು ಶಾಂತಿ. ಸೋದರೆ ನಿಮ್ಮ ಹೇಳಿಗೆಗಾಗಿ ಮರೆತನು ಶಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆಯಿಂದಲೇ ಚಿಂತೆಯಾಗಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆಯಿಂದಲೇ ಚಿಂತೆಯಾಗಿ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ಮದಿಸಿದ ಕೌರವರ ಮೂಲವ ನಡಗಿ. ಸೋದರೆ ಮದಿಸಿದ ಕೌರವರ ಮೂಲವ ನಡಗಿಸಿ ಪಾಂಡವ ಜೀ
ಕೀರ್ತಿಯ ಮುಗಿಲಲ್ಲಿ ಮೇರೆಸಿ ನಿನ್ನಯ ಮನದ ಗೋವನು ನಂದಿಸಿ ನಿನ್ನಯ ಮನದ ಗೋವನು ನಂದಿಸಿ ಸರ್ಪ ಲಾಂಛನದ ದರ್ಪ ಮುರಿದು ಕವಿ ಧ್ವಜವನ್ನು ದಿಗ್ವಿಜಯದಲ್ಲಿ ಮೆರೆಸುವೆ ಪಲಾಂಚನರ ದರ್ಪವ ಕುರಿತು ಕವಿ ಧ್ವಜವನ್ನು ದಿಗ್ವಿಜಯದಲ್ಲಿ ನಡೆಸಿದೆ ಚಿಂತೆ ಬಡದಿ ಭೂಮಿ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಬಡದಿ ಭೂಮಿ ಮನದೊಳು ಚಿಂತೆ ಬಡದಿ ಭೂಮಿ ಸದೆಯಲು ಚಿಂತೆ ಬಡದಿ ಭೂಮಿ ನೀನಿನ್ನು ಚಿಂತಿಸದಿರು. ನಾನೀಗಲೇ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಹೇಗಾದರೂ ಮಾಡಿ ಆತನ ಕೋಪವನ್ನು ಕೆರಳುವಂತೆ ಮಾಡಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಸೋದರಿ, ನಾನು ಬರುವ ತನಕ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರವು ನಿನ್ನದಮ್ಮ. ನಾನಿನ್ನು ಬರಲೇ ಸೋದರಿ. ಬಲರಾಜ ಶಕುನಿ, ಬಲರಾಜ ಶಕುನಿ, ಅಂದು ನೀನು ದುರ್ಯೋಧನನ ವಂಶವನ್ನು ನಿರ್ಮೂಲನ ಮಾಡುವುದಾಗಿ ಶಪಥ ಮಾಡಿದೆಯಲ್ಲ, ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಶಪಥ? ಸಾಧು ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗೆಳುತ್ತಿರುವ ಅದಮ ಮರುಳರೇ ಸದ್ದು ಏನೀ ಬಗೆಯ ಕುಹಕ ಕಂಠದ ಕಕ್ಕಸಕೇಕೆ ಪ್ರಳಯಾಗ್ನೆ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ಪ್ರಾಂತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಂಸಿಕತೆಯ ಪ್ರವೀಣ ಮಾಂತರ್ಯದ ಮಹಾನಿಪುಣ ಈ ಸೋಬಲ ರಾಜ ಸಕಲಿಯೊಡನೆ ನಿಮಗಳೆಲ್ಲರ ರಸ ಸಲ್ಲಾಪ ದುರ್ಯೋಧನ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು, ಅಂದು ನಿರಪರಾಧಿಗಳಾದ ನನ್ನ ತಪಾಂಧ ಸೋದರರನ್ನು ಒಂದು ಅಕಷ್ಟ ಕಾಲಾದ್ರೂ ನಿಲ್ಲಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಾ ನನ್ನ ಅದು ಸೆಳೆಯುತ್ತಿರುವುದು, ಕೈಕಾಲುಗಳೇ ನಡುಗುತ್ತಿರುವುದು, ರಕ್ತವೇ ಧಗ 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 ಧಗನೆ ಕುದಿಯುತ್ತಿರುವುದು, ದಗದಗ ದಗದಗ ದಗದಗನೆ ಎದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ದುರ್ಯೋಧನ ದಗದಗನೆ ಎದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ದುರ್ಯೋಧನ ಅರಳಿದ ನಾವು ಎಲ್ಲೆಲ್ಲೂ ಉಳಿಯುವುದೆಂದು ಗುರುವಂಶಕರು ದಗದಗ ನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ದುರ್ಯೋಧನ ದುರ್ಯೋಧನ ಕಾಲಿಸಿ ನಮ್ಮನ್ನು ಕುರುಪತಿ ಕಂದನ್ ಅತ್ತಿನ ಮದಿಯ ಸೆರೆಯೊಳಗಿಟ್ಟನು ದುರ್ಯೋಧನ ಕಾಲಿಸಿ ನಮ್ಮನ್ನು ಕುರುಪತಿ ಕಂದನ್ ಅತ್ತಿನ ಮದಿಯ ಸೆರೆಯೊಳಗಿಟ್ಟನು ಅನ್ನತ ಮಂದಿರು ನೂರ್ವರು ನಾವು ಅನ್ನತ ಮಂದಿರು ನೂರ್ವರು ನಾವು ಸರಮನೆ ಸಾವು ದಗದಗ ದಗದಗ ದಗದಗನೆ ಎದ್ದಿದ ದ್ವೇಷ ಜ್ವಾಲೆ ಧರಿಸುತ್ತಿರುವುದು ಲೋಕಕರಾಳೆ ದುರ್ಯೋಧನ 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 ಸೋಲಿಸಿ ನಮ್ಮನು ಕುರುಪತಿ ಕಂದನ್ ಹಸ್ತಿನಾವಧಿಯ ಸೆರೆಯೊಳಗಿಟ್ಟನು ಸೋಲಿಸಿ ನಮ್ಮನು ಕುರುಪತಿ ಕಂದನ್ ಹಸ್ತಿನಾವಧಿಯ ಸೆರೆಯೊಳಗಿಟ್ಟನು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿದೆ ಸೆರೆಮನೆ ಸಾವು ನಮಗೊದಗಿದೆ ಸೆರೆಮನೆ ಸಾವು ನಮಗೊದಗಿದೆ ಸೆರೆಮನೆ ಸಾವು ದಗದಗ ದಗದಗ ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ನೂರರಲೊಬ್ಬನೆ ಉಳಿದಿರನೀಗ ತೀರಿಸಲನು ಜರ ಸಾಲವ ಬೇಗ
ಕೌರವರೆಲ್ಲ ಬರೆ ಉಳಿದಿದ್ದೇನೆ, ಈಗ ತೀರಿಸಲು ಇದರ ಸಾಲವ ಬೇಡ, ಹೆಮ್ಮರವಾಗಿದೆ ಅನ್ನೇ ಸೇಡು 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 ಸೇಡು, ಹೆಮ್ಮರವಾಗಿದೆ ಅನ್ನೇ ಸೇಡು, ಮಸಾಳವೆನ್ನುವುದು ಕೌರವನ, ಮಸಾಳವೆನ್ನುವುದು ಕೌರವನ, ಮಸಾಳವೆನ್ನುವುದು ಕೌರವನಾಡು, ದಗದಗ ದಗದಗ ದಗದಗನೆದ್ದಿದ ದ್ವೇಷಜ್ವಾಲೆ ಹೆಚ್ಚುತ್ತಿರುವುದು ಲೋಕಕರಾಳೆ. ದುರ್ಯೋಧನ, ಅಂದು ನನ್ನ ಆತ ಬಾಂಧ ಸಹೋದರಿಯೇ, ದಿನಕ್ಕೊಂದು ಹಿಡಿಯನ್ನ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ ದುರ್ಯೋಧನ. ಹಾ, ನನ್ನ ಆತ ಬಾಂಧ ಸಹೋದರರು ಅದನ್ನೆಲ್ಲ ತನಗಿಟ್ಟು ಅದನ್ನೆಲ್ಲ ತನಗಿಟ್ಟು ಒಬ್ಬೊಬ್ಬರಾಗಿ ಮೃತರಾದರು. ದುರ್ಯೋಧನ ಮೃತರಾದರು. ಆ ದಾರುಳ ದೃಶ್ಯವನ್ನು ನೆನಪಿಸಿಕೊಂಡರೆ, ಆ ದಾರುಳ ದೃಶ್ಯವನ್ನು ನೆನಪಿಸಿಕೊಂಡರೆ ನನ್ನ ಈ ಸ್ತುತಿ ಪಡಲಿಂದ ಅಚ್ಚುಳಿದೆ ಉಳಿದು ನಿರಂತರ ಬಡಬಾಗ್ನೆ ಜ್ವಾಲೆ ನಂದು ಬೆಂದು ಪುರುಷವಾಗಿದ್ದೇನೆ ದುರ್ಯೋಧನ, ಪುರುಷವಾಗಿದ್ದೇನೆ ದುರ್ಯೋಧನ. ನನ್ನ ಈ ದೇಹವನ್ನು ಅಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಪ್ರತಿಕಾರಕ್ಕೆ ಪ್ರತಿಕಾರ, ದೇಶಕ್ಕೆ ದೇಶ, ರಕ್ತಕ್ಕೆ ರಕ್ತ ಎಂಬ ಮಾತಿರದ ಹೊರತಾಗಿ ಮತ್ಯಾವ ಆಕಾಂಕ್ಷೆ ನನ್ನನ್ನು ನಡೆಸಲು ಸಾಧ್ಯವಿಲ್ಲ ದುರ್ಯೋಧನ. ದುಷ್ಟರ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಗ ದುರ್ಯೋಧನ ಕೇಳು, ನಾನು ಸಹ ನಿನ್ನಂತೆ, ನಾನು ಸಹ ನಿನ್ನಂತೆ ತೊಂಬತ್ತೊಂಬತ್ತು ಸಹೋದರನ ಒಳಗೊಂಡು ಏಕ ಚಕ್ರಾಧಿಪತ್ಯವನ್ನು ಸಾಧಿಸಿ ಸಮಸ್ತ ಸಮಸ್ತ ದೇಶ ರಾಜ್ಯ ಓಲೈಸಿಕೊಂಡು ರಾಜ್ಯಭಾರವನ್ನೇ ಮಾಡಬಹುದಾಯಿತು, ರಾಜ್ಯವನ್ನು ಮಾಡಬಹುದಾಯಿತು. ಆದರೂ ಚಿತ್ತ ಇಲ್ಲ ಕೌರವ ಎಂಬ ಹಿರಿಯರ ನಾನು ನುಡಿಯಂತೆ ಹಡಿ ಹಡಿಗೂ ಹಡಿಗಡಿಗೂ ನಿನ್ನ ಅಡ್ಡದಾರಿಯಲ್ಲಿ ಇರಿಸಿ ಆ ನಿನ್ನ ರತ್ನ ಸಿಂಹಾಸನವನ್ನು ಕೌರವ ಆ ನಿನ್ನ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇನು, ರಕ್ತದ ಕೋಡಿಯಲ್ಲೇ ಹಳಬೇಡಿರಿ, ಹಳಬೇಡಿರಿ. ದುರ್ಯೋಧನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು, ದುರ್ಯೋಧನ ತೊಂಬತ್ತೊಂಬತ್ತು ಸಹೋದರನ್ನು ಹಿನ್ನ ಮಂಡಳಿಯಿಂದ ನರಕದಲ್ಲಿ ನೀರಾಂಜನೆ ಮಾಡಿದನು. ನರಕದ ಭಯಂಕರದಿಂದಲೂ ಈ ಕುರುಕ್ಷೇತ್ರದಲ್ಲಿ ಈ ಶತ್ರುವಿನಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕರ. ತಾಯಿಯ ಕಣ್ಣಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಬ್ಬರು ನಿಟ್ಟಿಸಲು ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನೇ ಇರಿಸುವೆನು, ನರಕದ ಮಾರ್ಗವನ್ನೇ. ಯಾರಿಗೆ ಮಾವ ನರಕದ ಮಾರ್ಗ ಯಾರಿಗೆ? ನಿನಗೆ ಶಕುನಿ. ಅಲ್ಲವಯ್ಯ, ಆ ಹೇಳಿ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವು ಆಯಿತು. ನಾನು ಮಾಡಿದ ಕಾರ್ಯ ಉತ್ತವೇ ಶಕುನಿ. ಜಯತು ತಾಕದವರು ಮಾದಿಗಳು ಸೈನ್ಯ ಸಮೇತರಾಗಿ ಬಂದನೆಂದು ದೂತರ ಸಮಾಚಾರವನ್ನು ತಂದನಲ್ಲದೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ ಬಲಗಳಿಂದ ಇಡೀ ಸಮಸ್ಯೆ ಸೈನ್ಯವನ್ನೇ ಎದುರಿಸುತ್ತದೆ. ಆದರೆ ಜ್ಞಾತಿ ಹಿಂಸೆ ಸೂತ ಕಲಹ ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದ, ನಾನು ಅವನ ಮಾತನ್ನು ನಿರಾಕರಿಸಿ ಬಂದು ಬಿಟ್ಟೆ ಮಾವ. ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡುದು ಪರಿಗ್ರಹವಲ್ಲ. ಅಲೆ ಅಲೆ
ಸರಿ ಸಂಧಾನವನ್ನು ನಡೆಸುವನಂತೆ. ಏನು, ಕೃಷ್ಣನು ಹಸ್ತಿನಾವತಿಗೆ ಬಂದಿರನೆ? ಹೌದು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಎಲ್ಲವನ್ನು ಸಿದ್ಧಪಡಿಸು. ಈ ದಿನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಚಿಂತಿಸಬೇಡ ನಡೆಯ ಸಹೋದರ. ಅಗ್ರಜ ಶಾಸನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ಮಾವ ನೋಡಿ, ನನ್ನ ತಮ್ಮ ಮದಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲರೆ? ಅದು ಆಗಿರಲಿ. ಈ ದಿನ ಕೃಷ್ಣನ ಸಂಧಾನಕ್ಕೆ ಸತ್ಕರಿಸುವುದು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದ ಗೌರವ ಹಾಗಾಗಿದ್ದರೆ ಈ ಸಾರ್ವಭೌಮನ ವೈಭವನ ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜವಾಬ್ದಾರಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ ಈ ಭಕ್ತಿ ವೈರಾಗ್ಯಕ್ಕೆ ಮರುಗಾಗಿ ಈ ಅವಮಾನವನ್ನು ನೀನು ಹೇಗೆ ಸಹಿಸಿಕೊಳ್ಳುವೆ ದುರ್ಯೋಧನ? ಹೇಗೆ ಸಹಿಸಿಕೊಳ್ಳುವೆ? ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ಆ ಬಡ ಪಾಂಡವರನ್ನೇ ಹಿಂಸಿಸಬೇಕಾಗುವುದಲ್ಲ ಮಾವ. ಮಾವ, ಕೃಷ್ಣನಲ್ಲಿ ನಿನಗೆ ಏಕೆ ಮಾವ ಇಷ್ಟೊಂದು ದ್ವೇಷ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರು ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸನು. ಆರೋಹಣ ಭಕ್ತಿ ರಾಜ್ಯಕ್ಕೆ ಮರುಗಾಗಿ ಭಗವಂತನೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವರು. ಕಂಸನನ್ನು ಉದಿಸಿ ಆ ಹರುಳು ಬರಳು ಮುದುಕ ಸೇನ ಉಗ್ರಸೇನನನ್ನು ನಿಮ್ಮ ಮಾತ್ರಕ್ಕೆ ಸಿಂಹಾಸನಕ್ಕೆ ಕೂರಿಸಿ ಸಹೋದರನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಹಿಸಿಕೊಂಡನು. ಅಂತವನಿಗೆ ಮನ್ನಣೆ ಕೋರವೇಶ್ವರ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಏಕೆ ಮಾವ?
ಅದಕ್ಕೊಂದು ಉದ್ದೇಶ. ನಂದಗೋಪಾಲನ ಮನೆ ಬಾಗಿಲಲ್ಲಿ ಯುದ್ಧವು ಬೇಡುವುದು ಉಚಿತವೇ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವ ಆಡಬಹುದಲ್ಲವೇ ಕೌರವೇಶ್ವರ? ಕಾಳ ಸರ್ಪದ ವಿಷ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವ ಆಡಬಹುದಲ್ಲವೇ ಕೃಷ್ಣನ ವಿಜಯೋತ್ಮ ಸೈನ್ಯವು ನಿನಗೆಷ್ಟು ಅವಶ್ಯಕತೆ ಆಗಿತ್ತು? ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನನ್ನು ವಹಿಸಿದ್ದೆ ಆಗಿದ್ದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಪಕ್ಷ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಯಿತು. ಆದರೆ ಆ ಅರ್ಜುನನು ನಿನ್ನ ಆಸಂಕಡಿಂದ ಪಾರು ಮಾಡಿದನು. ದುರ್ಯೋಧನ ಆಸಂಕಡಿಂದ ಪಾರು ಮಾಡಿದನು. ಮಾವ ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ಬಡ ಪಾಂಡವರನ್ನು ಹೆಚ್ಚಿಸಬೇಕಾಗುವುದು. ಪಾಂಡವರು ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಸಮ್ಮತಿಸಿ ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮಗಳೇ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಂ ಅವರು ಅದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರ ಭೂಮಿ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಆಚರಣೆ ನಿನಗೆ ಉಚಿತವೇ? ಪಾಂಡವರ ರಾಜ್ಯಕ್ಕಾಗಿ ರಣಕ್ಷೇತ್ರದಲ್ಲಿ ಜಯಿಸಿ ರಾಜ್ಯ ಲಕ್ಷ್ಮಿ ಕೈ ಹಿಡಿಯಲಿ. ಅದನ್ನು ಬಿಟ್ಟು ದೇನಿರುತ್ತಿ ಏಕಯ್ಯ? ದೇಹಿ 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 ಸರಿಯಾಗಿ ಹೇಳಿದ ಸೋಮಲರಾಜ. ಯುದ್ಧದ ಹೊರತಾಗಿಯೇ ಪಾಂಡವರಿಗೆ ಸೂಚಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿವ. ಆ ಕಳ್ಳಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವನು. ಮಾವ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೇ ಮಾವ, ಹೋಗೋಣ. ನೀನಾಗುವ ರಣರಂಗದಲ್ಲಿ ನರಬಲಿ ಓರ್ಗರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ಆರ್ಪಡಿಸುವ ಗುಡುಗು ಸಿಡಿದು ಬರೆಯಂಗ್ ಬಿರಿಯುವಂತೆ ಮಾಡಿ ಈ ಶಕುನ ಶತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಎಲ್ಲ ಪಾಪಿ ದುರ್ಯೋಧನ ಅಧಿಕಾರ ನಿನಗಂದು ಬುದ್ಧಿ ಮರವಯ್ಯ. ಆ ಭೀಮನಿಗೆ ಬಲಿಯ ಪಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ರೋಹಿ ನಾನು ನೋಡುವೆ, ಅದಮ ನಾನು ನೋಡುವೆ. ದುರ್ಯೋಧನ ಅಧಿಕಾರ ಅತಿಯಾಸೆ ತುಂಬಿ ಒಂದು ನಿನ್ನ ಮನದಲ್ಲಿ ಗೌರವ ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದು ನಿನ್ನ ಮನದಲ್ಲಿ ದರೆಯಾಲು ಆಗೈದ ನಿನ್ನ ಮನದಲ್ಲಿ ಗೌರವ ದರೆಯಾಲು ಆಗೈದ ನಿನ್ನ ಮನದಲ್ಲಿ ನಿನ್ನ ನಾಶ ಮಾಡ ಮೋಸವಿದೆ ನನ್ನ ಮನದಲ್ಲಿ ಗೌರವ ನಿನ್ನ ನಾಶ ಮಾಡೋ ಮೋಸ ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ನಿನ್ನದು ತಪ್ಪ ಗೌರವ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಾಹ್ಮಣ ತಪ್ಪ. ಅಧಿಕಾರ 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 ಬಲದಿಂದ ಬುದ್ಧಿ ಮರಳ ಅಭಿಮನಿಗೆ ಬಲಿಯ ಪಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ರೋಹಿ ನಾನು ನೋಡುವೆ, ಅದಮ ನಾನು ನೋಡುವೆ. ದುರ್ಯೋಧನ ಅಧಿಕಾರ ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು ಗೌರವ ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು ಅನ್ಯಾಯ ಪ್ರಾಣ ಬಿಡುವ ಸೂತ ಕಣ್ಣನು ಅಯೋಧ್ಯನ ಅನ್ಯಾಯದ ಪ್ರಾಣ ಬಿಡುವ ಸೂತ ಕಣ್ಣನು ಕಿರ್ಜೆದ್ದು
ಯಜಮಾನು ಭೀಮಸೇನನು ಕೌರವ ತಿರುಗೆದ್ದು ನಿಲ್ವಾನು ಭೀಮಸೇನನು ತನ್ನ ಕಥೆಯಿಂದ ತನ್ನ ಕಥೆಯ ರುಂಡ ಮುಂಡ ಕುಂಡುಗೈವನು ಇದು ನನ್ನದು ತಪ್ಪ ನನ್ನದು ತಪ್ಪ ಕೌರವ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪ ಗೌರವ ಅಧಿಕಾರ 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 ಫಲದಿಂದ ಉಬ್ಬಿ ಮರವಯ್ಯ ಆ ಭೀಮನಿಗೆ ಫಲವ ಕೊಟ್ಟು ನಾನು ನೋಡುವೆ ನಿಧ ನಾನು ನೋಡಿ ದೋಷಿ ನಾನು ನೋಡುವೆ ಅಲಮ ನಾನು ನೋಡುವೆ ನಡೇ ನಡೇ ಗೌರವ ನಡೇ ಸಲಹೆ ಸಲಹೆ ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು ನಿನ್ನ ಕುಲದ ಬೇರನ್ನೇ ಹಿಡಿಯಲು ನನ್ನನ್ನೇನಾದರೂ ನಿನ್ನ ಅಂದು ತಿಳಿದಿರೋ ಕೂಡ ನಾನೆಂದಿಗೆ ನಿನ್ನ ಮನೆಗೆ ಕಾಲಿಟ್ಟನೋ ಅಂದೇ ಅದು ಕಾಗೆ ಒತ್ತ ಕೂಡ ಆಯಿತು ಮಾರಿ ಒತ್ತಿ ಮೂಡ್ ಬೀಡಾಯಿತು ಎಂದಿಗೆ ನಿನ್ನ ಮಡದಿ ಎಂದಿಗೆ ನಿನ್ನ ಮಡದಿ ಬಾರೋಮತಿ ಮಂಡೆಗೆದಿರಿ ಮುಂಡೆ ಆಗುವಳು ಅಲ್ಲಿಗೆ ಈ ಮನಸ್ಸಿಗೆ ಶಾಂತಿ ಮನಃಶಾಂತಿ ಆನಂದ ಪರಮಾನಂದ ಆನಂದ 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 ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರ ಗುರು ಪಾಂಡವರ ಸಂಗ್ರಾಮ ಗುರು ಪಾಂಡವರ ಸಂಗ್ರಾಮ ಗುರುಕುಲ ವಂಶ ನಿರ್ಣಾಮ ಪಾಂಡವರಿಗೆ ಜಯವ ಗೌರವ ಪಾಂಡವರಿಗೆ ಜಯವ ಕೌರವರಿಗೆ ಅಪಜಯವ ಆನಂದ ಆನಂದ ಈ ಶಕುನಿಗೆ ಪರಮ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ದುರ್ಯೋಧನ ಸೇಡಿನ ಸರ್ಪದ ಹೆಡೆ ಬಿಚ್ಚಿ ಸರಸವನಾಡಲು ಬಯಸುವೆಯ ಸರ್ಪದ ಹೆಡೆ ಬಿಚ್ಚಿ ಸರಸವನಾಡಲು ಬಯಸುವಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನ ಆನಂದವನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರ ಯೋಧನ ಕೌರವ ಕುರಿಯನು ಕೊಬ್ಬಿಸುವೆ ಕೊಬ್ಬಿಸಿ ರಣಗಳು ಬಲಿ ಕೊಡುವೆ ದುರ್ಯೋಧನ ಕೌರವ ಕುರಿಯನು ಕೊಬ್ಬಿಸುವೆ ಕೊಬ್ಬಿಸಿ ರಣಗಳು ಬಲಿ ಕೊಡುವೆ ನಿನ್ನ ವಿನಾಶದ ಗಾಂಧಿಯ ನಾಡಿ ಗೌರವ ನಿನ್ನ ವಿನಾಶಕ್ಕೆ ಗಾಂಧಿಯ ನಾಡಿ ಆನಂದವನ ಒಂದು ಆನಂದವನ ಒಂದು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಆನಂದ ಆನಂದ ದುರ್ಯೋಧನ